Hello everyone. Today we are going to be discussing the next chapter, chapter number 4, software concept. Software concept. Before going to be discuss software concept, just I want to revise the components of computer system, because we require this concept. While by discussing first chapter, I discussed that computer consists or composed of three different components. Those are hardware, software, and user. In earlier classes, we discussed about hardware components. Input devices, output devices, memory devices, these are the physical components of computer which are connected to computer system. Those are called as a hardware components. If you want to define computer system, we require hardware system. Without hardware, we cannot define computer. Those are called as a hardware component of computer. On other hand, we require user also. User without, because computer does not capable to perform its own task, we have an user who is able to feed data and instruction. That person is called as a user. Apart from these two things, we are having one more thing, that is software. This chapter is all about this concept. What do you mean by software? What are the different types of softwares are there? What are the characteristics of those softwares? We are going to be discussing in detail about those things in this chapter. Now, ivattina class olaga software concept annu chapter na discuss madakthivi. Software concept annu chapter olaga na yen discuss madakthivi pa antandre software endrenu, software types yavu, software the classifications eno, adra characteristics eno, ivella discuss madakthivi. ಈ ಚಾಪ್ಟರ್ ಡಿಸ್ಕಸ್ ಮಾಡೋಕಿನ ಮೊದಲ ನಾವು ಒಂದೇ ಚಾಪ್ಟರ್ ಒಳಗೆ ಕಂಪ್ಯೂಟರ್ ಸಿಸ್ಟಮ್ ಅನ್ನು ಡಿಫೈನ್ ಮಾಡಬೇಕು ಅನ್ನೋದ್ರೊಳಗೆ ಕಂಪ್ಯೂಟರ್ ಸಿಸ್ಟಮ್ ಅನ್ನು ಡಿಫೈನ್ ಮಾಡಬೇಕಂದ್ರೆ ನಮಗೆ ಮೂರು ಇಂಪಾರ್ಟೆಂಟ್ ಕಾಂಪೋನೆಂಟ್ ಬೇಕಂತ ಹೇಳಿದ್ದೆ. ಅವು ಯಾವ ಅಂದ್ರೆ ಹಾರ್ಡ್ವೇರ್, ಸಾಫ್ಟ್ವೇರ್, ಯೂಸರ್. ಹಾರ್ಡ್ವೇರ್ ಅಂದ್ರೆ ಅವು ಫಿಸಿಕಲ್ ಕಾಂಪೋನೆಂಟ್ ಆಫ್ ಕಂಪ್ಯೂಟರ್ ಅಂದ್ರೆ ಕಂಪ್ಯೂಟರ್ದ ಯಾವ ಭಾಗಗಳನ್ನು ನಾವು ಮುಟ್ತೀವಿ ಅಥವಾ ಟಚ್ ಫೀಲ್ ಮಾಡ್ತೀವಿ ಅವಕ್ಕೆಲ್ಲವೂ ಹಾರ್ಡ್ವೇರ್ ಕಾಂಪೋನೆಂಟ್ ಅಂತ ಕರೀತಾರೆ. ಅದನ್ನ ನಾವು ಪ್ರಿವಿಯಸ್ ಕ್ಲಾಸ್ ಒಳಗೆ ಈ ಹಾರ್ಡ್ವೇರ್ ಕಾಂಪೋನೆಂಟ್ಸ್ ಬಗ್ಗೆ ಸ್ಟಡಿ ಮಾಡಿರಿ. ಅಂದ್ರೆ ಇನ್ಪುಟ್ ಡಿವೈಸಸ್, ಔಟ್ಪುಟ್ ಡಿವೈಸಸ್, ಮೆಮರಿ ಡಿವೈಸಸ್. ಈ ಇನ್ಪುಟ್ ಡಿವೈಸಸ್, ಔಟ್ಪುಟ್ ಡಿವೈಸಸ್, ಮೆಮರಿ ಡಿವೈಸಸ್ ಎಲ್ಲವೂ ಹಾರ್ಡ್ವೇರ್ ಕಾಂಪೋನೆಂಟ್ಗೆ ಕ್ಲಾಸಿಫೈ ಮಾಡ್ತೀವಿ ನಾವು. ಹಾರ್ಡ್ವೇರ್ ಕಾಂಪೋನೆಂಟ್ಗೆ ನಮಗೆ ಕಂಪ್ಯೂಟರ್ ಸಿಸ್ಟಮ್ ಅನ್ನ ಅಥವಾ ಕಂಪ್ಯೂಟರ್ ಸಿಸ್ಟಮ್ ಅಂತ ಕರಿಬೇಕಂತಂದ್ರೆ ಅದು ಎಲ್ಲವನ್ನು ಒಳಗೊಂಡಿರಬೇಕು. ಅದು ಹಾರ್ಡ್ವೇರ್ ಕಾಂಪೋನೆಂಟ್ ಒಳಗೊಂಡಿರ್ತೈತಿ, ಸಾಫ್ಟ್ವೇರ್ ಕಾಂಪೋನೆಂಟ್ ಒಳಗೊಂಡಿರ್ತೈತಿ, ಅದ್ರ ಜೊತೆ ಯೂಸರ್ನು ಒಳಗೊಂಡಿರ್ತೈತಿ. ಇವು ಯಾವುದೇ ಒಂದನ್ನು ಬಿಟ್ಟು ನೀವು ಕಂಪ್ಯೂಟರ್ ಸಿಸ್ಟಮ್ ಅನ್ನು ಡಿಫೈನ್ ಮಾಡ್ತೀನಿ ಅಂದ್ರೆ ಅದು ಪಾಸಿಬಲ್ ಇಲ್ಲ. ಅದಕ್ಕೆ ಹಾರ್ಡ್ವೇರ್ ಕಂಪೋನೆಂಟ್ ಡಿಸ್ಕಸ್ ಮಾಡಿವಿ ನಾವು. ಹಂಗೆ ಯೂಸರ್ ಅಂದ್ರೂ ಗೊತ್ತೈತೆ, ಯೂಸರ್ ಅಂದ್ರೆ ಪರ್ಸನ್ ಹು ಈಸ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಅಂಡ್ ಫೀಡಿಂಗ್ ಡೇಟಾ ಇನ್ಸ್ಟ್ರಕ್ಷನ್ ಟು ಕಂಪ್ಯೂಟರ್, ಆರ್ ಗಿವಿಂಗ್ ಇನ್ಸ್ಟ್ರಕ್ಷನ್ ಟು ದ ಕಂಪ್ಯೂಟರ್. ದಟ್ ಪರ್ಸನ್ ಇಸ್ ಕಾಲ್ಡ್ ಎ ಯೂಸರ್. ಅಂದ್ರೆ ಯಾವ ಯೂಸರ್ ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಕಂಪ್ಯೂಟರ್ ಸಿಸ್ಟಮ್ ಮುಂದೆ ಕುಂತು ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸ್ ಅನ್ನು ಫೀಡ್ ಮಾಡ್ತಾರಲ್ಲ ಅವರಿಗೆ ಯೂಸರ್ ಅಂತ ಕರೀತಾರೆ. ಇವು ಎರಡು ನಮ್ಗೆ ಗೊತ್ತದವು. ಈಗ ನಾವು ಡಿಸ್ಕಸ್ ಮಾಡಕತ್ತಿದ್ದ ಮೇನ್ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ಸಾಫ್ಟ್ವೇರ್. ಈ ಸಾಫ್ಟ್ವೇರ್ಗೆ ಕನ್ನಡ ಒಳಗೆ ತಂತ್ರಾಂಶ ಅಂತ ಕರೀತಾರೆ. ತಂತ್ರಾಂಶ ಸಾಫ್ಟ್ವೇರ್ ಕೆಲಸ ಏನಪ್ಪ ಅಂತಂದ್ರೆ ಕಂಪ್ಯೂಟರ್ ಅದು ಸಾಫ್ಟ್ವೇರ್ ಅಂದ್ರೆ ಬೇರೆ ಬೇರೆ ಕ್ಲಾಸಿಫೈ ಅದವು. ಆ ಕ್ಲಾಸಿಫೈ ಪ್ರಕಾರ ಅವು ಬೇರೆ ಬೇರೆ ಕೆಲಸ ಪರ್ಫಾರ್ಮ್ ಮಾಡ್ತಾವೆ. ಕಂಪ್ಯೂಟರ್ ಸಿಸ್ಟಮ್ ಡಿಫೈನ್ ಮಾಡ್ಬೇಕಂದ್ರೆ ನಮಗೆ ಸಾಫ್ಟ್ವೇರು ಇರಬೇಕು. ಸಾಫ್ಟ್ವೇರ್ ಇರಲಾರ್ದೆ ಕಂಪ್ಯೂಟರ್ ಸಿಸ್ಟಮ್ ವರ್ಕ್ ಆಗೋದಿಲ್ಲ ಅಥವಾ ಕಂಪ್ಯೂಟರ್ ಜೊತೆ ನಮಗೆ ವರ್ಕ್ ಮಾಡೋಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ರಿಕ್ವೈರ್ ಎನ್ ಆಪರೇಟಿಂಗ್ ಸಿಸ್ಟಮ್. ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಗೋಯಿಂಗ್ ಟು ಬಿ ವರ್ಕಿಂಗ್ ವಿತ್ ಎನ್ ಮೊಬೈಲ್, ಮೊಬೈಲ್ ರಿಕ್ವೈರ್ ಎನ್ ಆಪರೇಟಿಂಗ್ ಸಿಸ್ಟಮ್ ದಟ್ ಈಸ್ ಕಾಲ್ಡ್ ಎಸ್ ಎನ್ ಆಂಡ್ರಾಯ್ಡ್. ವಿತೌಟ್ ಆಂಡ್ರಾಯ್ಡ್ ಯು ಆರ್ ಅನೇಬಲ್ ಟು ವರ್ಕ್ ಆರ್ ಯುಟಿಲೈಸ್ ದಟ್ ಮೊಬೈಲ್ ಡಿವೈಸ್. ಇನ್ ದ ಸೇಮ್ ವೇ ಕಂಪ್ಯೂಟರ್ ಸಿಸ್ಟಮ್ ಈಸ್ ಆಲ್ಸೋ ರಿಕ್ವೈರ್ ಎನ್ ಆಪರೇಟಿಂಗ್ ಸಿಸ್ಟಮ್ ಟು ಇಂಟ್ರಾಕ್ಟ್ ವಿತ್ ಎನ್ ಯೂಸರ್ ದಟ್ ಈಸ್ ಕಾಲ್ಡ್ ಎಸ್ ಎನ್ ಆಪರೇಟಿಂಗ್ ಸಿಸ್ಟಮ್. ಫಾರ್ ಎಕ್ಸಾಂಪಲ್ ವಿಂಡೋಸ್ ಎಕ್ಸ್ಪಿ, ವಿಂಡೋಸ್ 7, ವಿಂಡೋಸ್ 10, ಫೆಡೋರಾ, iOS, ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ಆಪರೇಟಿಂಗ್ ಸಿಸ್ಟಮ್. ನಮ್ಗೆ ಸಾಫ್ಟ್ವೇರ್ ಒಂದು ಎಕ್ಸಾಂಪಲ್ ನಾ ಏನು ಹೇಳಿದೆ ಅಂದ್ರೆ ನಾವು ಮೊಬೈಲ್ನ ಎಲ್ಲರೂ ಯೂಸ್ ಮಾಡ್ತೀವಿ. ಈಗಿನ ಟಚ್ ಸ್ಕ್ರೀನ್ ಮೊಬೈಲ್ ಒಳಗೆ ಎಲ್ಲಕ್ಕೂ ಆಂಡ್ರಾಯ್ಡ್ ಅನ್ನೋದೊಂದು ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ಆಂಡ್ರಾಯ್ಡ್ ಅದು ಕಾರ್ಯನಿರ್ವಾಹಕ ತಂತ್ರಾಂಶ ಅಂತ ಕರೀತಾರೆ. ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಕಾರ್ಯನಿರ್ವಾಹಕ ತಂತ್ರಾಂಶ. ಅಂದ್ರೆ ಆ ಮೊಬೈಲ್ ಡಿವೈಸ್ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಬೇಕಂದ್ರೆ ಕಂಪಲ್ಸರಿ ಆಪರೇಟಿಂಗ್ ಸಿಸ್ಟಮ್ ಇದ್ರೆ ಮಾತ್ರ
ಅಥವಾ ಆಂಡ್ರಾಯ್ಡ್ ಅನ್ನು ಆಪರೇಟಿಂಗ್ ಸಿಸ್ಟಮ್ ನಿಮ್ಮ ಮೊಬೈಲ್ನಾಗಿದ್ರೆ ಮಾತ್ರ ಅದನ್ನು ಯೂಸ್ ಮಾಡಕ್ ಸಾಧ್ಯ ಐತಿ. ಅದು ಇರ್ಲಿಕ್ಕಂದ್ರೆ ನಮಗೆ ಮೊಬೈಲ್ ಉಪಯೋಗ ಮಾಡಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಕಂಪ್ಯೂಟರ್ ಜೊತೆ ನೀವು ಏನೋ ಇಂಟ್ರಾಕ್ಷನ್ ಮಾಡಬೇಕು ಅಥವಾ ಯಾವುದೋ ಆಪರೇಷನ್ ಪರ್ಫಾರ್ಮ್ ಮಾಡ್ಬೇಕಂದ್ರೆ ಕಂಪ್ಯೂಟರ್ ಒಳಗೆ ಒಂದು ಆಪರೇಟಿಂಗ್ ಸಿಸ್ಟಮ್ ಅಂತಿರುತ್ತೆ, ಕಾರ್ಯನಿರ್ವಾಹಕ ತಂತ್ರಾಂಶ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್. ಅದು XP ಆಗಿರ್ಬೋದು, ವಿಂಡೋಸ್ 7 ಆಗಿರ್ಬೋದು, ವಿಂಡೋ ವಿಸ್ತಾ ಆಗಿರ್ಬೋದು, ವಿಂಡೋಸ್ 10 ಆಗಿರ್ಬೋದು, ಅಥವಾ iOS ಆಗಿರ್ಬೋದು, ಇನ್ನೊಂದು ಯಾವುದೋ ಆಪರೇಟಿಂಗ್ ಸಿಸ್ಟಮ್ ಆಗಿರ್ಬೋದು. ಅದು ಇದ್ರೆ ಮಾತ್ರ ನಾವು ಕಂಪ್ಯೂಟರ್ ಜೊತೆ ವರ್ಕ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಅಥವಾ ನಾವು ಕಂಪ್ಯೂಟರ್ನ ಉಪಯೋಗ ಮಾಡಕ್ಕೆ ಸಾಧ್ಯ ಆಗುತ್ತೆ. ಆ ಚಾಪ್ಟರ್ಗೆ ನಾವು ಈ ಚಾಪ್ಟರ್ ಒಳಗೆ ಇನ್ ಡಿಟೇಲ್ ಆಗಿ ಡಿಸ್ಕಸ್ ಮಾಡಕತ್ತೀವಿ. ಅದನ್ನ ಸಾಫ್ಟ್ವೇರ್ ಅಂತ ಕರೀತಾರೆ. ಹಂಗಂದ್ರೆ ವಾಟ್ ಯು ಮೀನ್ ಬೈ ಸಾಫ್ಟ್ವೇರ್? ಸಾಫ್ಟ್ವೇರ್ ಅಂದ್ರೆ ಏನು ಬೇಕಲ್ಲ? ಸಾಫ್ಟ್ವೇರ್ ಇಸ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್, ಸಾರಿ, ಸಾಫ್ಟ್ವೇರ್ ಇಸ್ ಅ ಸೆಟ್ ಆಫ್ ಪ್ರೋಗ್ರಾಮ್. ಸಾಫ್ಟ್ವೇರ್ ಇಸ್ ಅ ಸೆಟ್ ಆಫ್ ಪ್ರೋಗ್ರಾಮ್ ವಿಚ್ ಏಬಲ್ ಟು ಕ್ಯಾರಿ ಔಟ್ ಪರ್ಟಿಕ್ಯುಲರ್ ಟಾಸ್ಕ್. ಇಟ್ ಇಸ್ ಅ ಸಿಂಪಲ್ ಡೆಫಿನೇಷನ್. ವಾಟ್ ಯು ಮೀನ್ ಬೈ ಸಾಫ್ಟ್ವೇರ್? ಸಾಫ್ಟ್ವೇರ್ ಇಸ್ ಅ ಸೆಟ್ ಆಫ್ ಪ್ರೋಗ್ರಾಮ್. ಸಾಫ್ಟ್ವೇರ್ ಇಸ್ ಅ ಸೆಟ್ ಆಫ್ ಪ್ರೋಗ್ರಾಮ್ ವಿಚ್ ಏಬಲ್ ಟು ಕ್ಯಾರಿ ಔಟ್ ಅ ಪರ್ಟಿಕ್ಯುಲರ್ ಟಾಸ್ಕ್ ಈಸ್ ಕಾಲ್ಡ್ ಎಸ್ ಅ ಸಾಫ್ಟ್ವೇರ್. ಸಾಫ್ಟ್ವೇರ್ ಅಂದ್ರೆ ಏನು? ಸಾಫ್ಟ್ವೇರ್ ಅಂತಂದ್ರೆ ಅದು ಸೆಟ್ ಆಫ್ ಪ್ರೋಗ್ರಾಮ್. ಸೆಟ್ ಆಫ್ ಪ್ರೋಗ್ರಾಮ್, ಈ ಸೆಟ್ ಆಫ್ ಪ್ರೋಗ್ರಾಮ್ ನಮಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಕೆಲಸನ ಅಚೀವ್ ಮಾಡಕ್ಕೆ ಅಥವಾ ಒಂದು ಪರ್ಟಿಕ್ಯುಲರ್ ಕೆಲಸನ ಪರ್ಫಾರ್ಮ್ ಮಾಡಕ್ಕೆ ಯೂಸ್ ಮಾಡ್ತೀವಿ, ಅವಕ್ಕೆ ನಾವು ಸಾಫ್ಟ್ವೇರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀವು ಟ್ಯಾಲಿ ಗೊತ್ತಿರ್ಬೋದು ಅಥವಾ ವಿಂಡೋಸ್ XP, ಸಾರಿ, ವಿಂಡೋಸ್ ಆಫೀಸ್ ಗೊತ್ತಿರ್ಬೋದು, ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಇವು ಎಲ್ಲವೂ ಒಂದು ಸಾಫ್ಟ್ವೇರ್. ಇವನ್ನ ಎದಕ್ಕೆ ಯೂಸ್ ಮಾಡಕತ್ತೀವಪ್ಪ ಅಂದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಕೆಲಸ ಮಾಡಕ್ಕೆ ಯೂಸ್ ಮಾಡಕತ್ತೀವಿ. ಫಾರ್ ಎಕ್ಸಾಂಪಲ್, ನೀವೆಲ್ಲರೂ ಮೋಸ್ಟ್ ಪ್ರೊಬಬ್ಲಿ ಪೇಂಟಿಂಗ್ ಮಾಡಿರ್ತೀರಿ. ಪೇಂಟಿಂಗ್, MS ಪೇಂಟ್ ಈಸ್ ಆಲ್ಸೋ ಎನ್ ಸಾಫ್ಟ್ವೇರ್. ನಾವು MS ಪೇಂಟ್ ಅಂದ್ರೆ ಕೇವಲ ಡ್ರಾಯಿಂಗ್ ಮಾಡ್ಬೋದು, ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಕ್ಕೆ ಬರೋದಿಲ್ಲ. ದಟ್ ಈಸ್ ಪರ್ಟಿಕ್ಯುಲರ್ ಟಾಸ್ಕ್ ಅಂದ್ರೆ ಪೇಂಟ್ ಸಾಫ್ಟ್ವೇರ್ಲಿಂದ, ಪೇಂಟಿಂಗ್ ಸಾಫ್ಟ್ವೇರ್ಲಿಂದ ನೀವು ಬರೀ ಡ್ರಾಯಿಂಗ್ ಮಾಡ್ಬೋದು, ಅಲ್ಲಿ ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಮಾಡಕ್ಕೆ ಬರೋದಿಲ್ಲ. ಅಥವಾ ನೀವು ಟೈಪ್ ಮಾಡಿ ಡೇಟಾ ಎಡಿಟ್ ಮಾಡ್ತೀನಿ ಅಂದ್ರೆ ಬರೋದಿಲ್ಲ. ನೀವು ಡೇಟಾ ಎಡಿಟ್ ಮಾಡಬೇಕಪ್ಪ ಅಂದ್ರೆ MS ಆಫೀಸ್ ಬೇಕು ಅಥವಾ ವರ್ಡ್ ಸಾಫ್ಟ್ವೇರ್ ಬೇಕು. MS ವರ್ಡ್, ವರ್ಡ್ನಾಗ ನಾವು ಡೇಟಾ ಎಂಟ್ರಿ ಮಾಡ್ತೀವಿ, ಡೇಟಾ ಮ್ಯಾನಿಪ್ಯುಲೇಷನ್ ಮಾಡ್ತೀವಿ, ಅದು ಪರ್ಟಿಕ್ಯುಲರ್ ಟಾಸ್ಕ್, ಅದು ಪರ್ಟಿಕ್ಯುಲರ್ ಟಾಸ್ಕ್. ನೀವು ಅಕೌಂಟಿಂಗ್ ಕೆಲಸ ಮಾಡ್ತೀನಿ ಅಂತಂದ್ರೆ ನಮಗೆ ಟ್ಯಾಲಿ ಇದೆ, ಅದು ಒಂದು ಪರ್ಟಿಕ್ಯುಲರ್ ಟಾಸ್ಕ್. ಅಕೌಂಟಿಂಗ್ ಕೆಲಸ ಒಂದು ಪರ್ಟಿಕ್ಯುಲರ್ ಟಾಸ್ಕ್, ಅಂಥವಕ್ಕೆ ನಾವು ಸಾಫ್ಟ್ವೇರ್ ಅಂತ ಕರಿತೀವಿ. ಸಾಫ್ಟ್ವೇರ್ ಈಸ್ ಅ ಸೆಟ್ ಆಫ್ ಪ್ರೋಗ್ರಾಮ್. ಸಾಫ್ಟ್ವೇರ್ ಈಸ್ ಅ ಸೆಟ್ ಆಫ್ ಪ್ರೋಗ್ರಾಮ್ ವಿಚ್ ಕ್ಯಾರಿ ಔಟ್ ಪರ್ಟಿಕ್ಯುಲರ್ ಟಾಸ್ಕ್. ಅದು ಐತಲ್ಲ, ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಅನ್ನ ಕ್ಯಾರಿ ಔಟ್ ಮಾಡಕ್ಕೆ ಅಥವಾ ಪರ್ಫಾರ್ಮ್ ಮಾಡಕ್ಕೆ ಯೂಸ್ ಮಾಡ್ತೀವಿ, ಅವಕ್ಕೆ ನಾವು ಸಾಫ್ಟ್ವೇರ್ ಅನ್ನು ಕರಿತೀವಿ. ಇನ್ನು ಟೈಪ್ಸ್ ಆಫ್ ಸಾಫ್ಟ್ವೇರ್ ಬರ್ತಾವೆ. ದೇರ್ ಆರ್ ಟೂ ಡಿಫರೆಂಟ್ ಕ್ಯಾಟಗರೀಸ್ ಆಫ್ ಸಾಫ್ಟ್ವೇರ್ ಬಿ ಕ್ಲಾಸಿಫೈ. ದೋಸ್ ಆರ್ ಸಿಸ್ಟಮ್ ಸಾಫ್ಟ್ವೇರ್ ಆ್ಯಂಡ್ ಅಪ್ಲಿಕೇಶನ್ ಸಾಫ್ಟ್ವೇರ್. ನಾವು ಸಾಫ್ಟ್ವೇರ್ ಅನ್ನು ಎರಡು ರೀತಿ ಅಥವಾ ಎರಡು ವಿಧಗಳೊಳಗೆ ಕ್ಲಾಸಿಫೈ ಮಾಡ್ತೀವಿ. ಅವು ಯಾವಪ್ಪ ಅಂದ್ರೆ ಸಿಸ್ಟಮ್ ಸಾಫ್ಟ್ವೇರ್, ಇನ್ನೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಹಂಗಂದ್ರೆ ಸಿಸ್ಟಮ್ ಸಾಫ್ಟ್ವೇರ್ಸ್ ಅಂದ್ರೆ ಏನು? ಸಿಸ್ಟಮ್ ಸಾಫ್ಟ್ವೇರ್ ಈಸ್ ಅ ಸೆಟ್ ಆಫ್ ಸಿಸ್ಟಮ್ ಪ್ರೋಗ್ರಾಮ್ಸ್. ಸಿಸ್ಟಮ್ ಸಾಫ್ಟ್ವೇರ್ ಈಸ್ ಅ ಸೆಟ್ ಆಫ್ ಸಿಸ್ಟಮ್ ಪ್ರೋಗ್ರಾಮ್ಸ್ ವಿಚ್ ಕ್ಯಾರಿ ಔಟ್ ಎ ಪರ್ಟಿಕ್ಯುಲರ್ ಟಾಸ್ಕ್. ಸೇಮ್ ಸಾಫ್ಟ್ವೇರ್ ಡೆಫಿನೇಷನ್ ಜೊತೆನೆ ಸಿಸ್ಟಮ್ ಸಾಫ್ಟ್ವೇರ್ ಡೆಫಿನೇಷನ್. ಸಿಸ್ಟಮ್ ಸಾಫ್ಟ್ವೇರ್ ಅಪ್ಪ ಅಂದ್ರೆ ಸೆಟ್ ಆಫ್ ಸಿಸ್ಟಮ್ ಪ್ರೋಗ್ರಾಮ್ಸ್. ಸೆಟ್ ಆಫ್ ಸಿಸ್ಟಮ್ ಪ್ರೋಗ್ರಾಮ್ ವಿಚ್ ಏಬಲ್ ಟು ಕ್ಯಾರಿ ಔಟ್ ಎ ಪರ್ಟಿಕ್ಯುಲರ್ ಟಾಸ್ಕ್. ಈ ಸೆಟ್ ಆಫ್ ಸಿಸ್ಟಮ್ ಪ್ರೋಗ್ರಾಮ್ ಕಂಪ್ಯೂಟರ್ ಸಿಸ್ಟಮ್ ಒಳಗಿಂದ ಯಾವುದೋ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಅನ್ನ ಪರ್ಫಾರ್ಮ್ ಮಾಡಕ್ಕೆ ಯೂಸ್ ಮಾಡ್ತೀವಿ, ಅದನ್ನ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕರೀತಾರೆ. ಈ ಸಿಸ್ಟಮ್ ಸಾಫ್ಟ್ವೇರ್ ಒಳಗೆ ಮತ್ತು ಮೂರು ಕ್ಲಾಸಿಫಿಕೇಶನ್ ಬರ್ತವು, ಅವನ್ನ ಆಮೇಲೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಒನ್ ಈಸ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಆರ್ ದೋಸ್ ವಿಚ್ ಏಬಲ್ ಟು ಪರ್ಫಾರ್ಮ್ ಸರ್ಟನ್ ಪರ್ಟಿಕ್ಯುಲರ್ ಕ್ಯಾಟಗರೀಸ್ ಆಫ್ ಆಪರೇಷನ್ಸ್. ದೀಸ್ ಆರ್ ಆಲ್ಸೋ ಸೆಟ್ ಆಫ್ ಪ್ರೋಗ್ರಾಮ್ಸ್. ಅಪ್ಲಿಕೇಶನ್ ಸಾಫ್ಟ್ವೇರ್ ಆರ್ ಆಲ್ಸೋ ಸೆಟ್ ಆಫ್ ಪ್ರೋಗ್ರಾಮ್ ವಿಚ್ ಕ್ಯಾರಿ ಔಟ್ ಅ ಪರ್ಟಿಕ್ಯುಲರ್ ಟಾಸ್ಕ್. ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅನ್ನೋದು ಒಂದು ಸೆಟ್ ಆಫ್ ಪ್ರೋಗ್ರಾಮ್ಸ್. ಇವು ಕೂಡ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಅನ್ನು ಪರ್ಫಾರ್ಮ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾ ಆಗಲೇ ಹೇಳಿದ್ದಲ್ಲ, ಟ್ಯಾಲಿ, ವರ್ಡ್, ಪೇಂಟ್, ದೀಸ್ ಆರ್ ಆಲ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ದೀಸ್ ಆರ್ ಆಲ್ ಎಕ್ಸಾಂಪಲ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ವಿಚ್ ಆರ್ ಏಬಲ್ ಟು ಪರ್ಫಾರ್ಮ್ ಒನ್ ಕ್ಯಾಟಗರಿ ಆರ್ ಒನ್ ಪರ್ಟಿಕ್ಯುಲರ್ ಟಾಸ್ಕ್. ದೋಸ್ ಆರ್ ಕಾಲ್ಡ್ ಎಸ್ ಎನ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ಇವತ್ತಿನ ಕ್ಲಾಸ್ ಒಳಗೆ ನಾವು ಸಾಫ್ಟ್ವೇರ್ ಅಂದ್ರೇನು, ಟೈಪ್ಸ್ ಆಫ್ ಸಾಫ್ಟ್ವೇರ್ಸ್,
ಕ್ಲಾಸಿಫಿಕೇಶನ್ ಆಫ್ ಸಾಫ್ಟ್ವೇರ್ಸ್ ಅನ್ನು ಡಿಸ್ಕಸ್ ಮಾಡಿದ್ವಿ. ಸಾಫ್ಟ್ವೇರ್ ಅಂದ್ರೆ ಸಾಫ್ಟ್ವೇರ್ ಇಸ್ ಅ ಸೆಟ್ ಆಫ್ ಪ್ರೋಗ್ರಾಮ್ಸ್, ಅಂದ್ರೆ ಅದು ಗ್ರೂಪ್ ಆಫ್ ಪ್ರೋಗ್ರಾಮ್. ಆ ಗ್ರೂಪ್ ಆಫ್ ಪ್ರೋಗ್ರಾಮ್ಲಿಂದ ನಾವು ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಪರ್ಫಾರ್ಮ್ ಮಾಡಕ್ ಯೂಸ್ ಮಾಡ್ಕೊತೀವಿ, ಅಥವಾ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಅಚೀವ್ ಮಾಡಕ್ ಯೂಸ್ ಮಾಡ್ತೀವಿ, ಅದನ್ನ ಸಾಫ್ಟ್ವೇರ್ ಅಂತ ಕರೀತಾರ. ಈ ಸಾಫ್ಟ್ವೇರ್ಸ್ ಅನ್ನ ಎರಡು ಟೈಪ್ ಕ್ಯಾಟಗರಿಯಾಗಿ ಕ್ಲಾಸಿಫೈ ಮಾಡ್ತಾರ, ಒಂದು ಸಿಸ್ಟಮ್ ಸಾಫ್ಟ್ವೇರ್, ಇನ್ನೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್.